ಓಕೆ ಅದೇ ನಾವು ಇಷ್ಟು ದಿನ ಪ್ರಮೋಷನ್ ಅಲ್ಲಿ ಹೇಳ್ತಾ ಇದ್ವಿ ಒಂದು ಹೊಸ ತರ ಒಂದು ಹೊಸ ತರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅದಕ್ಕೆ ಬಟ್ ಅದಕ್ಕೆ ರೂಪ ಅಂತ ಕೊಡೋಕ್ಕಾಗಲಿಲ್ಲ ಮಾತಲ್ಲಿ ಬಟ್ ಇವಾಗ ಸಿನಿಮಾ ನೋಡಿದಾಗ ಆ ಜನನೇ ಅದನ್ನ ಹೇಳ್ತಾ ಇದ್ದಾರೆ ಅದನ್ನ ಕೇಳಿ ನನಗೆ ತುಂಬ ಖುಷಿ ಆಗ್ತದೆ. ಒಂದು ಟ್ರೈಲರ್ ಅಂದ್ರೆ ಒಂದು ನಿಮ್ಗೆ ಎರಡೂವರೆ ನಿಮಿಷದ ಟ್ರೈಲರ್ ಅದು, ಬಟ್ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಹೇಳದೇ ಇರೋ ತುಂಬಾ ವಿಷಯಗಳಿತ್ತು. ಸೊ ಆ ವಿಷಯಗಳನ್ನ ಇಲ್ಲಿ ಇನ್ನೂ ಆ ಟೈಮ್ ತಗೊಂಡು ಆ ಸ್ಪೇಸ್ ತಗೊಂಡು ಇನ್ನೂ ತುಂಬಾ ಚೆನ್ನಾಗಿ ಹೇಳ್ಬೋದಾಗಿತ್ತು. ಸೊ ಅದರಿಂದ ಸಿನಿಮಾ ನೋಡಿದಾಗ ಅದು ಇನ್ನೂ ಒಂದು ಸ್ವಲ್ಪ ಅಪ್ರಿಸಿಯೇಷನ್ ಜಾಸ್ತಿ ಆಯ್ತು. ಕರೆಕ್ಟ್, ಅದೇ ನಮ್ಮ ಲೈಫಲ್ಲಿ ಎಲ್ಲ ಕಡೆ ಚೇಂಜ್ ಓವರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನೀವು ಒಂದು ಚೇಂಜ್ ಇದ್ದಾಗ ನಿಮಗೂ ಖುಷಿ ಆಗುತ್ತೆ, ಆಮೇಲೆ ನೋಡೋರ್ಗೂ ಖುಷಿ ಆಗುತ್ತೆ. ಸೊ ಅದರಿಂದ ನನಗೂ ತುಂಬ ಖುಷಿ ಆಗ್ತಾ ಇದೆ ಆ ಚೇಂಜ್ ಓವರ್. ಸಸ್ಪೆನ್ಸ್ ಅದೇ ಪಾರ್ಟ್ ಟು, ಯಾಕಂದ್ರೆ ಇದರಲ್ಲಿ ಇನ್ನೂ ತುಂಬ ಕತೆ ಇದೆ. ಈಗ ಪೆಪ್ಪೆಯಲ್ಲಿ ನಾವು ನಿಮಗೆ ಒಂದು ಹಂತಕ್ಕೆ ಒಂದು ಕತೆನ ಹೇಳಿದ್ದೀವಿ, ಇದರಲ್ಲಿ ಇನ್ನೂ ತುಂಬ ಕತೆ ಇದೆ, ತುಂಬ ಹಿಸ್ಟ್ರಿ ಒಂದು ಬ್ಯಾಕ್ ಸ್ಟೋರಿಗಳು ತುಂಬ ಇದೆ. ಸೊ ಅವಾಗ ಪೆಪ್ಪೆ ಟು ಮಾಡ್ಬೋದು. ಹಾಂ, ತಮ್ಮಂಗೆ ತುಂಬ ಇಷ್ಟ ಆಗಿದೆ ಪರ್ಫಾರ್ಮೆನ್ಸ್ ಆಗಲಿ ಸಿನಿಮಾ ಆಗಲಿ ಡಿರೆಕ್ಷನ್ ಆಗಲಿ ಅವ್ರಿಗೆ ಎಲ್ಲ ಇಷ್ಟ ಆಗಿದೆ, ತುಂಬ ಖುಷಿ ಆಗಿದೆ. ಅದೇ ಅವ್ರ ಜೊತೆ ಒಂದು ಸೀನ್ ಇದೆ, ಅದು ತುಂಬ ಖುಷಿ ಆಯಿತು. ಆ ಸೀನ್ ತುಂಬ ಎಮೋಷ್ನಲ್ ಆಗಿತ್ತು ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ. ಆಮೇಲೆ ಅವ್ರ ಪಾತ್ರನೂ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ಒಂದು ಒಂದು ಹೊಸ ರೀತಿ ಪಾತ್ರ ತುಂಬ ಚೆನ್ನಾಗಿದೆ. ಅದೇ ಅದು ಅದು ಒಂಥರ ಖುಷಿಯಾದ ಒಂಥರ ದೊಡ್ಡ ಕಾಂಪ್ಲಿಮೆಂಟ್ ಈ ತರ ಜನ ಆ ತರ ಅಂದ್ರೆ ಸ್ವಸ್ತಿಕ್ಗೂ ಒಂದಷ್ಟು ಜನ ರಿಲೇಟ್ ಮಾಡ್ತಾರೆ ನನ್ನ ಲುಕ್ನ ಅಂತ ತುಂಬಾ ಖುಷಿ ಆಯ್ತು. ಸರ್ ಕತೆ ಏನ್ ಮುಂದುವರ್ಸಲ್ಲ, ನೀವು ನೋಡಿದ್ದೀರಾ, ನಾನು ನಿಮ್ ತರನೇ ಇವತ್ತೇ ನೋಡಿದ ಸಿನಿಮಾ ಅಂದ್ರೆ ಡಬ್ಬಿಂಗ್ ಅಲ್ಲಿ ನೋಡಾದ್ಮೇಲೆ ಇವತ್ತೇ ನೋಡಿದ ಸಿನಿಮಾ. ಶೂಟಿಂಗ್ ನಡಿಬೇಕಾದ್ರೆ ಈಗೂ ಸಿನಿಮಾ ಮೂಡ್ ಬರುತ್ತೆ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು, ನಮಗೆ ಒಂದು ಕ್ವಶನ್ ಮಾರ್ಕ್ ಇತ್ತು ಈ ಥರ ಸಿನಿಮಾ ಬರುತ್ತಾ ಇದ್ದು ನಿಜವಾಗ್ಲೂ. ನೀವು ಈ ಸಿನಿಮಾದಲ್ಲಿ ಫಸ್ಟ್ ಕಾಣೋದು ವಿನಯವರು, ಅದಾದಮೇಲೆ ಕಾಣೋದು ಡೈರೆಕ್ಟ್ರು. ಡೈರೆಕ್ಟ್ರು ಅಂದರೆ ಈ ಥರನೂ ಕತೆನ ಒಂದು ಕತೆನ ಈ ಥರನೂ ಹೇಳ್ಬೋದು ಅನ್ನೋದನ್ನು ತುಂಬ ನೀಟಾಗಿ ಹೇಳಿದರು. ಅದಾದಮೇಲೆ ಮ್ಯೂಸಿಕ್, ಅದಾದ್ಮೇಲೆ ನಾವು ಬರ್ತೀವಿ ಬೇರೆ ಕ್ಯಾರೆಕ್ಟರ್ಗಳು ಏನೇ ಇರಲಿ. ಮ್ಯೂಸಿಕ್ ಇಸ್ ಲೈಕ್ ಯಾವತ್ತು ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಸೊ ಇದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಒಂದು ನಮ್ಮ ಹೀರೋ, ಎರಡು ನಮ್ಮ ಡೈರೆಕ್ಟರ್, ಮೂರು ಇವರಿಬ್ಬರು ನಂಬಿ ದುಡ್ಡು ಹಾಕಿರೋ ನಮ್ಮ ಪ್ರೊಡ್ಯೂಸರ್ಸ್. ಸೊ ಮೂರು ಜನನ ನಿಜವಾಗ್ಲು ಹ್ಯಾಟ್ಸ್ ಆಫ್. ಇವಾಗ ಕನ್ನಡಕ್ಕೆ ಮತ್ತೊಬ್ಬ ಆ್ಯಕ್ಷನ್ ಹೀರೋ ಬಂದಿದ್ದಾರೆ, ಅದೇ ನಮ್ಮ ಹೀರೋ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಿಜವಾಗ್ಲು ಫಸ್ಟ್ ಟೈಮ್ ನೋಡಿರೋದ್ರಿಂದ ಪ್ರತಿ ಒಂದು ಸೀನು ಒಂದು ಸೈಲೆನ್ಸು ಕೂಡ ಏನೋ ಒಂದು ಹೇಳ್ತಾ ಇದೆ. ಸೊ ಹಾಗಾಗಿ ಆ ಸೈಲೆನ್ಸ್ ಏನು ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನನಗಂದು ತುಂಬ ಕಡೆ ಗೂಸ್ ಬಂಪ್ಸ್ ಬಂತು, ತುಂಬ ಕಡೆ ನಾನು ಕೂಡ ಇಮೋಷನ್ ಆದೆ. ಅಂದರೆ ಅಲ್ಲಿ ಏನೂ ಇಲ್ಲ, ಸೈಲೆನ್ಸ್ ಇತ್ತು, ಸೈಲೆನ್ಸ್ ಇತ್ತು, ಅದೊಂದು ಇಮೋಷನ್ ಕ್ಯಾರಿ ಮಾಡಿದೆ. ಸೊ ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ರು, ಆ್ಯಕ್ಟ್ರುಗಳು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ನಿಜವಾಗ್ಲೂ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ. ಎಲ್ಲಿ ಕೊಡಬೇಕು, ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಗ್ರೇಟ್ ಸರ್. ಅದೇ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಟ್ರೈಲರ್ ಬಂದಮೇಲೆ ಸಾಕಷ್ಟು ಜನಕ್ಕೆ ಒಂದು ಇದ್ರ ಮೇಲೆ ಒಂದು ಟ್ರೈಲರ್ ಹಾಕಿದ್ದಾರೆ.
ಅದೇ ಈ ಸಿನಿಮಾದಲ್ಲಿ ಈಗ ಒಂದು 2 hours 5 minutes ಸಿನಿಮಾ ಆಯಿತು. ಸೊ ಅದರಿಂದ ತುಂಬ ವಿಷಯಗಳು ಹೇಳಿದ್ದೀವಿ, ಆಮೇಲೆ ತುಂಬ ಕ್ಯಾರೆಕ್ಟರ್ಸ್ಗಳಿದೆ, ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೈಲ್ ಕೂಡ ಒಂದು ಏನಂತಾರೆ ಫ್ಲ್ಯಾಶ್ ಬ್ಯಾಕ್ ಪ್ರೆಸೆಂಟು ನಾನ್ ಲೀನಿಯರ್ ಆಮೇಲೆ ತುಂಬ ಏನೋ ಬ್ಯಾಕ್ ಆ್ಯಂಡ್ ಫೋರ್ತ್ ಇದೆ. ಸೊ ಅದರಿಂದ ನೀವೇನು ಏನು ಮಾಡೋದ್ಬೇಕಲ್ಲ, ಸುಮ್ಮನೆ ಇಲ್ಲಿ ಥಿಯೇಟ್ರಿಗೆ ಬಂದು ವಿಥೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನಿಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ ಎಲ್ಲ ಕ್ಲೀನಾಗಿ ಇರ್ತದೆ. ಹಾಂ, ಅವಾಗ ತಿರ್ಗಾ ಟಿಕೆಟ್ ತಗೊಂಡು ಇನ್ನೊಂದ್ಸಲಿ ನೋಡ್ಬೇಕು. ಹಾಂ, ನನಗನ್ಸುತ್ತೆ ಪಂಚೆ ಬಂದ್ಬಿಟ್ಟು ಅದು ವರ್ಷಾನ್ ಗಟ್ಲೆಯಿಂದ ಹಾಕೊಂಡು ಬರ್ತಿದ್ದಲ್ಲ, ಸೊ ಅದರಿಂದ ಅದು ಯಾರೇ ಹಾಕೊಂಡ್ರೇನೋ ಅದಕ್ಕೊಂದು ಚಾರ್ಮ್ ಬರುತ್ತೆ, ಒಂದು ಲುಕ್ ಬರುತ್ತೆ, ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಪೆಪ್ಪೆ ಆಗಲೇ ಹೇಳ್ದಂಗೆ ಪೆಪ್ಪೆಯಲ್ಲಿ ಪೆಪ್ಪೆ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಬ್ಯಾಕ್ ಸ್ಟೋರಿನೇ ತುಂಬ ಇದೆ, ಆಮೇಲೆ ಇನ್ನೂ ತುಂಬ ಕತೆ ಹೇಳೋದಿದೆ. ಸೊ ಇದರಲ್ಲಿ ಒಂದಷ್ಟು ಕತೆ ಹೇಳಿದ್ದೀವಿ, ಸೊ ಇನ್ನೂ ಅಷ್ಟು ಕತೆ ಇದೆ. ಸೊ ಅದನ್ನ ನೀವು ನಮ್ಮ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ಗೆ ಕೇಳಬೇಕು.